ಯಾಕೆಂದರೆ ಒಂಬತ್ತು ಮಕ್ಕಳಲ್ಲಿ ಆರು ಮಕ್ಕಳನ್ನು ಕಳ್ಕೊಂಡು ಬೇಂದ್ರೆ ಬೇಂದ್ರೆಯವರ ಕವಿತೆಗಳನ್ನು ಓದೋದಕ್ಕೆ ಎಂಟದೇ ಬೇಕು ಯಾಕಂದರೆ ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಬಹಳ ಕಷ್ಟ ಅವ್ರಿಗೆ ಯಾರೋ ಹೇಳಿದ್ರು ಅಂತಲ್ಲ ಸರ್ ನಿಮಗಿಂತ ಚಿಕ್ಕವ್ರಿಗೆ ಎಷ್ಟೊಂದು ಜನಕ್ಕೆ ಡಾಕ್ಟ್ರೇಟ್ ಬಂದುಬಿಟ್ಟಿದಲ್ಲ ಸರ್ ನಿಮ್ಗೆ ತುಂಬ ಲೇಟಾಗಿ ಬಂತಲ್ಲ ಸಾರ್ ಮೇಸ್ಟ್ರು ಕಳೆದು ಬಿಟ್ಟು ಅಲ್ಲ ಯೋ ನಾನು ಲೈಬ್ರರಿ ಎಲ್ಲ ಹುಡುಕಾಡಿದೆ ಅದು ಯಾರಲೇ ಬೆನ್ ರ್ಯಾಮ್ಸನ್ ಯಾರೋ ಅದು ನೀವು ಬೈಲಿಲ್ಲ ಅಂದರೆ ನಾನು ಹೇಳ್ತೀನಿ ಹೇಳ್ದು ಬೇಂದ್ರೆ ಮುಂದೆನೆ ಆ ಹಾಡು ಹೇಳ್ಕೊಂಡು ಹೋಗ್ತಾನೆ ಬೇಂದ್ರೆ ಅವರು ಕುತೂಹಲ ತಡಿಯಲ್ಲ ಬರ ಈ ಹಾಡು ಯಾರು ಬರ್ ಬರದ್ ನಿನಗೆ ಗೊತ್ತದೇ ನಿನಗ ಅಂದ್ರಂತೆ ಹಾ ನ ಎಗ್ಗು ಹತ್ತಿರ ಬಿಡ್ರಿ ಯಾರೋ ಬರದಾರ ಹಾಡ್ಕೊಂಡು ಹೋಗಿನಿ ಅಂತ ಪದ ಪದಕ್ಕೂ ಪದವಿ ಕೊಟ್ಟಾತ ಬೇಂದ್ರೆ ಅಂತ ಬರೀತಾರೆ ಕರೆಕ್ಟ್ ಬೇಂದ್ರೆ ಅವ್ರ ಕವಿತೆಗಳು ಹೆಂಗೆ ಅಂದ್ರೆ ಚಿಕ್ಕ ಬಾವಿ ಇದ್ದಂಗೆ ಬಗ್ ನೋಡಿದ್ರೆ ಆಳ ಜಾಸ್ತಿ ಅಂತ ಇದು ಬೇಂದ್ರೆ ಅವ್ರ ತಾಕತ್ತು ವೀರಲೋಕದ ಎಲ್ಲ ಬಾಂಧವರಿಗೂ ಮತ್ತು ಪ್ರತಿಯೊಬ್ಬ ವೀಕ್ಷಕರಿಗೂ ನನ್ನ ಸಪ್ರೇಮ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ್ ಪ್ರಸಾದ್ ವೃತ್ತಿಯಲ್ಲಿ ಉಪನ್ಯಾಸಕ ಕನ್ನಡ ಕವಿಕಾವ್ಯ ಪ್ರಪಂಚದಲ್ಲಿ ಮಿನುಗಿದಂಥ ಇಬ್ಬರು ಮಹಾನ್ ಕವಿಗಳ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಜನವರಿ ಇಬ್ಬರು ಮಹಾಕವಿಗಳು ಹುಟ್ಟಿದ ತಿಂಗಳು ಒಂದು ಕನ್ನಡದ ವರಕವಿ ಅಂತ ಕರೆಸ್ಕೊಂಡಂಥ ಬೇಂದ್ರೆಯವರ ಜನ್ಮದಿನ ಜನವರಿಯಲ್ಲೇ ಬರುತ್ತೆ ಜನವರಿ ಮೂವತ್ತೊಂದು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿವಸ ಕೆ ಎಸ್ ನರಸಿಂಹಸ್ವಾಮಿಯವರ ಜನ್ಮದಿನವೂ ಹೌದು ಇಬ್ಬರನ್ನೂ ನೆನಪಿಸ್ಕೊಳ್ಬೇಕಾದ ಅವಶ್ಯಕತೆ ಇದೆ ಯಾಕೆಂದರೆ ನಾವು ಯಾತಕ್ಕೆ ನೆನೆಸ್ಕೊಳ್ಬೇಕು ಅಂತಂದರೆ ಅವರನ್ನು ಮುಂದೆ ಮಾಡಿ ನೆನೆಸ್ಕೊಳ್ಳೋದಾದರೆ ಬಹುಶಃ ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಕನ್ನಡ ಕಾವ್ಯ ಪ್ರಪಂಚದಲ್ಲಿ ಅವರೇ ಹೇಳ್ಕೊಂಡಂಗೆ ಬೆಂದು ಬೆಂದು ಬೇಂದ್ರೆ ಆದೆ ಅಂತ ಬರೀತಾರೆ ಯಾಕೆ ಬರೀತಾರೆ ಅಂತಂದರೆ ಒಂಬತ್ತು ಮಕ್ಕಳಲ್ಲಿ ಆರು ಮಕ್ಕಳನ್ನು ಕಳ್ಕೊಂಡವರು ಬೇಂದ್ರೆ ಒಬ್ರಿಬ್ರಲ್ಲ ನೀ ಹಿಂಗೆ ನೋಡಬೇಡ ನನ್ನ ನೀ ಹಿಂಗೆ ನೋಡಿದಾರೆ ನನ್ನ ತಿರುಗಿ ನಾ ಹ್ಯಾಂಗೆ ನೋಡಲೇ ನಿನ್ನ ಅಂತ ಅದನ್ನೂ ಕೂಡ ಕವಿತೆಯಲ್ಲಿ ಬರೆದರು ಹೆಂಡತಿ ಲಕ್ಷ್ಮೀಬಾಯಿ ಅವ್ರನ್ನೂ ಕಳ್ಕೊಳ್ತಾರೆ ಅವರು ಅದೇ ಪದ್ಯದಲ್ಲಿ ಒಂದು ಮಾತು ಹೇಳ್ತಾರೆ ಧಾರೆಯ ಸಂದರ್ಭದಲ್ಲಿ ಮದುವೆಯ ಧಾರೆ ಧಾರೆಯ ಸಂದರ್ಭದಲ್ಲಿ ತುಂಬ ಕವಿಯ ಜೀವನ ಕವಿ ಜೊತೆ ದಾಂಪತ್ಯ ಜೀವನ ಸುಖವಾಗಿರುತ್ತೆ ಅಂತ ಅನ್ಕೊಂಡಿದ್ದೆ ಕವಿ ಜೊತೆ ದಾಂಪತ್ಯ ಜೀವನ ಸುಖವಾಗಿಲ್ಲಮ್ಮ ಅದರ ಹಿಂದೆ ಕಷ್ಟ ಇದೆ ಅನ್ನೋದನ್ನು ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಧಾರೀ ನೆನೆದೆ ಕೈ ಹಿಡಿದೆ ನೀನು ತಣ್ಣಾಗ ಅಂತ ತಿಳಿದು ಬಿಡುವಲ್ಲಿ ಇನ್ನೂನು ಬೂದಿ ಮುಚಿದ ಕೆಂಡ ಇದಂತ ಹೊಳೆದು ಅಂತಾರೆ ನಾವು ಎಷ್ಟೋ ಸರಿ ಇದನ್ನು ನಾನು ಸುಮಾರು ಕಡೆ ಗಮನಿಸಿದ್ದೀನಿ ಉಪನ್ಯಾಸಕನಾಗಿ ನೆನೆ ನೆನೆದೆ ಅಂತ ಹೇಳ್ಬಿಡ್ತಾರೆ ಅದು ರಸ್ತೆ ಅಲ್ಲ ಅದು ರಸ್ತೆ ಅಲ್ಲ ಹಾದಿಯಲ್ಲ ದಾರಿ ನೆನೆ ನೆನೆದೆ ಅಂದರೆ ಮದುವೆಯ ಧಾರೆಯ ಸಂದರ್ಭದಲ್ಲಿ ನೀರು ಹಾಲು ಹಾಕಿ ನೆನೆಸ್ತಾರೆ ಕೈಗಳನ್ನ ಗಂಡು ಹೆಣ್ಣಿನ ಕೈಯನ್ನು ಅದು ಅದರ ಅರ್ಥ ಬೇಂದ್ರೆಯವರ ಕವಿತೆಗಳನ್ನು ಓದೋದಕ್ಕೆ ಎಂಟದೇ ಬೇಕು ಯಾಕಂದರೆ ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಬಹಳ ಕಷ್ಟ ಬೇಂದ್ರೆ ಎಷ್ಟು ಹಾಸ್ಯಪ್ರಿಯರು ಅನ್ನೋದನ್ನು ಕೂಡ ಹೇಳಬೇಕಾಗತ್ತೆ ಇದ್ದಾಗ ಒಬ್ಬ ನರ್ಸ್ ಹೇಳಿದ್ರಂತೆ ಏನಮ್ಮನೇನ ಹೆಸರು ಅಂದರೆ ಸಾವಿತ್ರಿ ಅಂದ್ರಂತೆ ಓ ಸಾವಿತ್ರಿನ ಸಾವಿತ್ರಿ ಜೀವನದಲ್ಲಿ ಸತ್ಯವಾನ್ ಸಾವಿತ್ರಿ ಕತೆ ಬರುತ್ತಲ್ಲ ಅದರಲ್ಲಿ ಅವ್ರು ಹೇಳ್ತಾರಂತೆ ಸಾವಿತ್ರಿನಾ ಸಾವಿತ್ರಿ ಜೀವನದಲ್ಲಿ ಸಾವಿತ್ರಿ ಅದಕ್ಕೆ ಆಗಿದ್ದು ಸಾವಿತ್ರಿ ಅಂದಿರುತ್ತೆ ಸಾವಿತ್ತು ಅನ್ನೋದನ್ನ ಅವ್ರು ಹೇಳೋದು ಆಮೇಲೆ ಇದೇ ಥರ ಅವರಲ್ಲಿ ವಿಶೇಷವಾದ ಗುಣ ಇನ್ನೊಂದು ಏನಿತ್ತು ಅಂದರೆ ಒಮ್ಮೆ ಭಾಳ ವಿಶೇಷವಾಗಿ ಬೇಂದ್ರೆನ ಬೇಂದ್ರೆ ಮಾಸ್ತ್ರ ಅಜ್ಜ ಅಂತ ಇದ್ದರು ಯಾವುದೋ ಒಬ್ಬ ಹುಡುಗಿ ಬಂದು ಮಾತಾಡ್ಸೋಕೆ ಬಂದ್ಲಂತೆ ಜ ನಿಮ್ಮ ಹತ್ರ ಮಾತಾಡ್ಬೇಕಂತ ಆ ಹುಡುಗಿ ಏನಮ್ಮ ಇವ್ರು ಕೇಳ್ತಾರೆ ಏನು ಪೋರಿ ಪೋರಿ ಅಂತಂದರೆ ಹುಡುಗಿ ಅಂತ ಅಲ್ಲಿ ಕರಿತಾಯಿದ್ದು ಧಾರವಾಡದಲ್ಲಿ ಹಾಗೆ ಕರೆಯೋದು ಏನು ಪೋರಿ ನಾನು ಒಳ್ಳೆ ಕವಿಯತ್ರಿ ಆಗಬೇಕು ಅಂತೀನಿ ಎಷ್ಟು ಕವಿತೆ ಬರೀಬೇಕು ಪೊರಿ ನಿನಗೆ ಮದುವೆ ಆಗೈತೆನಾ ಅಂದ್ರಂತೆ ಅಲ್ಲ ಜಾ ನಾನು ಕೇಳ್ತಾ ಇರೋದು ನಾನು ಕವಿತ್ರಿ ಆಗಬೇಕು ಎಷ್ಟು ಕವಿತೆಗಳು ಬರೀಬೇಕು ಪೊರಿ ನಿನಗೆ ಮದುವೆ ಆಗೈತೆನಾ ಅಂದ್ರಂತೆ ಹುಡುಗರೇ ಹೋಗ್ಬಿಟ್ಟು ಅಲ್ಲ ಜಾ ನಾನು ಕೇಳ್ತಾರದೇನು ನಾನು ಕವಿಯತ್ರಿ ಆಗಬೇಕು ಎಷ್ಟು ಕವಿತೆಗಳು ಬರೀಬೇಕು ನೀನೇನೋ ಮದುವೆ ಆಗೈತೆ ನಾನೀಗ ಅಂತ ಕೇಳ್ತಾ ಇದೆಯಲ್ಲ ಅಲ್ಲವಾ ತಾಯಿ ಆಗಬೇಕಂದ್ರೆ ಎಷ್ಟು ಮಕ್ಕಳನ್ನ ಹಡಿದ್ರೆ ತಾಯಿ ಆಗ್ತೀಯಾ ಒಂದು ಮಗುನ ಹಡಿದ್ರೂ ನೀ ತಾಯಿನೇ ಹತ್ತು ಮಕ್ಕಳನ್ನ ಹಡಿದ್ರೂ ನೀನು ತಾಯಿನೇ ಅವಳಿಗೆ ಅರ್ಥ ಸಿಕ್ಕಿತ್ತು ಉತ್ತರ ಸಿಕ್ಕಿತ್ತು ಅಂದರೆ ಒಂದು ಸಾರ್ಥಕವಾದ ಪದ್ಯ ಬರೆದ್ರೂ ಕೂಡ ಅಂತ ಅನ್ಸ್ಕೊಳ್ಬೋದು ಅಂತ ಇದು ಬೇಂದ್ರೆ ಅವರ ಭಾಳ ದೊಡ್ಡ ಶಕ್ತಿ ಜೊತೆಗೆ ಇನ್ನೊಂದೇನು ಅಂದರೆ ಬಹುಶಃ ಕೈ ಮುಗಿಬೇಕು ಅನಿಸುತ್ತೆ ಯಾಕೆಂದರೆ ಒಂಬತ್ತು ಮಕ್ಕಳಲ್ಲಿ ಆರು ಮಕ್ಕಳನ್ನು ಕಳ್ಕೊಂಡು ಬೇಂದ್ರೆ ಕವಿತೆಯಲ್ಲಿ ಹೆಂಗೆ ತರ್ತಾರೆ ಗೊತ್ತನ್ನ ಗೊತ್ತಾ ಅದನ್ನು ನಾ ತೊಟ್ಟ ಹೆಣಗಳ ಲೆಕ್ಕ ಯಮ ನೋಡಿ ನಕ್ಕ ಅಂತ ಬರೀತಾರೆ ಅದು ಬೇಂದ್ರೆ ತಾಕತ್ತು ತನ್ನ ನೋವಿನ ತನ್ನ ನೋವನ್ನು ಈ ರೀತಿ ತಂದಂಥವ್ರು ಆದರೆ ನೋವೇ ಅವ್ರ ಜೀವನ ಅಲ್ಲ ಇವತ್ತು ಯುಗಾದಿ ಬಂದ ತಕ್ಷಣ ಹೊರಕವಿಯನ್ನು ನೆನೆಸ್ಕೊಳ್ಳದಿರೋ ಪ್ರಪಂಚವೇ ಇಲ್ಲ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದ್ದಾರೆ ಎಷ್ಟು ಜನ ಕೇಳ್ತಾರೆ ಅದರಲ್ಲಿ ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹೆರೆಯ ನಮಗದಷ್ಟೇ ತಕ್ಕೋ ಅಂತ ಕೇಳ್ತಾರೆ ಅಷ್ಟು ಜೀವನಪೂರ್ತಿ ನೋವುಗಳಲ್ಲೇ ಬದುಕಿದೆ ಬೇಂದ್ರೆ ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರೆಯ ನಮಗೆ ಯಾಕೆ ಅಂತಾರೆ ಆಮೇಲೆ ಇನ್ನೊಂದು ಬಹಳ ವಿಶೇಷವಾದ ಏನು ಅಂದರೆ ಬೇಂದ್ರೆ ಎಷ್ಟು ದೊಡ್ಡ ಕವಿಯೋ ಅಷ್ಟೇ ದೊಡ್ಡ ಸಹೃದಯಿ ಒಮ್ಮೆ ಚಪ್ಪಲಿ ಅಂಗಡಿಯವ್ರ ಹತ್ರ ಹೋಗ್ತಾರೆ ಅವ್ರು ಚಪ್ಪಲಿ ಇದು ಇದಕ್ಕಿತ್ತೋಗಿರುತ್ತೆ ಛತ್ರಿ ಹಿಡಿದು ನಿಲ್ತಾರೆ ಅಜಾರೆ ನೀವು ಯಾಕೆ ಈ ಕೆಲಸ ಮಾಡಿರಿ ಅಂದನು ನಾನು ನನ್ನ ಕೆಲಸ ನೀನು ನಿನ್ನ ಕೆಲಸ ಮಾಡ್ತಾಯಿದ್ಯಾ ನಾನು ನನ್ನ ಕೆಲಸ ಮಾಡ್ತಾಯಿದ್ದೀನಿ ಇರು ಉಂದ್ರದ್ದೆ ಇನ್ನೊಂದು ವಿಶೇಷ ಏನು ಗೊತ್ತಾ ಬೇಂದ್ರೆ ಅವರಲ್ಲಿ ಬಹಳ ವಿಶೇಷವಾದ ಇನ್ನೊಂದು ಮಹತ್ವದ ಸಂಗತಿ ಏನು ಅಂದರೆ ಅವರು ಅಷ್ಟೆಲ್ಲ ಬಡತನಗಳನ್ನು ಒಪ್ಕೊಂಡ್ರು ಒಂದು ಕಡೆ ಹೇಳ್ತಾರಂತೆ ಏಯ್ ನನಗೆ ಬಡವ ಅನ್ನೋದಕ್ಕೆ ನನಗೆ ಸೊಕ್ಕದ ನನಗೆ ಸೊಕ್ಕಿದೆ ಬಡತನವನ್ನು ಸ್ವೀಕರಿಸಿದ್ದೀನಿ ಅನುಭವಿಸಿದ್ದೀನಿ ಬಡತನ ನನಗೆ ಇಷ್ಟ ಆಗದೆ ಈ ಸಿರಿ ಸಂಪದ ಸಾವುಕಾರಿಕೆ ಎಲ್ಲ ನನಗೆ ಗೊತ್ತಾಗೋದಿಲ್ಲಪ್ಪ ಬಡತನವನ್ನು ಎಷ್ಟು ಪ್ರೀತಿಸಿದ್ರು ಅಂದರೆ ಅವರು ಬಹಳ ಪ್ರಸಿದ್ಧವಾದ ಪದ್ಯ ಇದೆ ನಾನು ಬಡವಿ ಆತ ಬಡವೋ ಒಲವೆ ನಮ್ಮ ಬದುಕು ಬಳಸಿಕೊಂಡೆ ವದನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕು ಅಂತ ಕನ್ನಡ ಕಾವ್ಯ ಪ್ರಪಂಚದಲ್ಲಿ ಬೇಂದ್ರೆ ಅಂಥ ಈ ಥರದ ಕವಿ ಕವಿ ಬಹುಶಃ ದುರ್ಲಭ ಯಾಕೆ ಬೇಂದ್ರೆ ಅವರ ಮಹತ್ವದ ವಿಷಯಗಳು ಏನು ಅಂದರೆ ಕೆಲವು ಪದ ಆ ಕಡೆ ಈ ಕಡೆ ಹೋದರೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಅರಳು ಮರಳು ಅಂತ ಅವ್ರದ್ದೊಂದು ಕವನ ಸಂಕಲನ ಇದೆ ನಾವು ಅರಳು ಮರಳು ಅಂದರೆ ಏನಂತೀವಿ ಸಾರ್ ಅರವತ್ತು ವರ್ಷ ಆಯಿತು ಅರ ಅರವತ್ತಕ್ಕೆ ಅರಳು ಮರಳು ಅಂತ ಏನು ಸಾರ್ ಅರಳು ಮರಳು ಅಂತ ಬರೆದಿದ್ದೀರಾ ಅಂದರೆ ಬೇಂದ್ರೆ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ಅಂದರೆ ಅಲ್ಲೇ ತಮ್ಮ ಅದು ಅರಳು ಮರಳು ಅಲ್ಲಲ್ಲಿ ಒಂದೆಂದೋ ಅರಳಿದ ಕಾಲ ಮತ್ತೆ ಮರಳುವ ಕಾಲ ಅಂದ್ರೆ ಇದು ಕವಿಗಿದ್ದಿದ್ದು ಇದ್ದಿದ್ದು ಜೀವನೋತ್ಸಾಹ ಅಂದರೆ ಅಂದೆಂದೋ ಅರಳಿದ ಕಾಲ ಅವರೆಲ್ಲೂ ಕೂಡ ಸೋತವ್ರಲ್ಲ ಜೀವನದಲ್ಲಿ ಅಷ್ಟೆಲ್ಲ ಬಡತನವನ್ನು ಸ್ವೀಕರಿಸಿದ್ರು ಅವರು ಆಮೇಲೆ ಇನ್ನೊಂದು ಮಜಾ ಇದೆ ಅವ್ರಿಗೆ ಯಾರೋ ಹೇಳಿದ್ರು ಅಂತಲ್ಲ ಸಾರ್ ನಿಮಗಿಂತ ಚಿಕ್ಕವ್ರಿಗೆ ಎಷ್ಟೊಂದು ಜನಕ್ಕೆ ಡಾಕ್ಟ್ರೇಟ್ ಬಂದುಬಿಟ್ಟಿದ್ದಾರಲ್ಲ ಸರ್ ನಿಮ್ಗೆ ತುಂಬ ಲೇಟಾಗಿ ಬಂತಲ್ಲ ಸಾರ್ ಅಂದರೆ ಬೇಂದ್ರೆ ಅವ್ರು ಹೇಳ್ತಾರೆ ಅದಕ್ಕೆ ಯಾರೋ ಕೇರ್ ಮಾಡ್ತಾರ ತಮ್ಮ ನಮ್ಮ ಅಪ್ಪ ಅಮ್ಮ ಹುಟ್ಟಿಸುವಾಗಲೇ ನನಗೆ ನನ್ನ ಇನ್ಶಿಲ್ನಾಗೆ ಡಿ ಆರ್ ಸೇರಿಸ್ಬಿಟ್ಟಾರೆ ಅದರಲ್ಲೇ ಡಾಕ್ಟ್ರೇಟ್ ಬಂದೈತೆ ಇನ್ನೇನಕ್ಕೆ ಬೇಕು ನನಗೆ ಅಂದ್ರಂತೆ ಡಿ ಆರ್ ಬೇಂದ್ರೆ ಅನ್ನೋದನ್ನು ಅವರು ಹಂಗೆ ಮಾಡಿದ್ದು ಆಮೇಲೆ ಇನ್ನೊಂದು ಮಜಾ ಏನು ಅಂದರೆ ಅವರು ಶಾಲಾ ಜೀವನದಲ್ಲಿ ಒಂದು ತಮಾಷೆ ಮಾಡಿರ್ತಾರೆ ಭಾಳ ಅದ್ಭುತವಾದ ಒಂದು ಪ್ರಬಂಧ ಬರೆದಿರ್ತಾರೆ ಬೇಂದ್ರೆ ಅವರು ಮೇಸ್ಟ್ರಿಗೆ ತುಂಬ ಇಷ್ಟ ಆಗುತ್ತೆ ಭಾಳ ಒಳ್ಳೆಯ ಪ್ರಬಂಧ ಇದು ಯಾರು ಬರೆದಿರೋದು ಅಲ್ಲಿ ಒಬ್ರದ್ದು ಕೋಟ್ ಹಾಕಿರ್ತಾರೋ ಕೊಟೇಷನ್ಸ್ ಇವಾಗ ನಮಗೆಲ್ಲ ಹುಚ್ಚಿರುತ್ತೆ ನಾವು ಹಂಗೆ ಮಾಡ್ತಾ ಇದ್ವಿ ಬೆನ್ ರಾಮ್ಸನ್ ಅನ್ನೋರದು ಕೊಟೇಶನ್ ಹಾಕಿರ್ತಾರೆ ಮೇಷ್ಟ್ರು ಕರೆದು ಬಿಟ್ಟು ಅಲ್ಲ ಯಾ ನಾನು ಲೈಬ್ರರಿಯೆಲ್ಲ ಹುಡುಕಾಡಿದೆ ಅದು ಯಾರಲೇ ಬ್ಯಾ ಬೆನ್ ರಾಮ್ಸನ್ ಯಾರೋ ಅದು ನೀವು ಬೈಲಿಲ್ಲ ಅಂದ್ರೆ ನಾನು ಹೇಳ್ತೀನಿ ಇನ್ನು ಹೇಳಿದ್ವಿ ಸಾರಾ ಬೆನ್ ರಾಮ್ಸನ್ ನಾನೇ ಸಾರ ಅಂತೆ ಅದು ಯಾಕೋ ನೀನೇ ಹೆಂಗೋ ಅಂದರೆ ಹ್ಞೂ ಸಾರ್ ಬೇಂದ್ರೆ ನನ್ನ ಹೆಸರು ಅದರಲ್ಲಿ ಅರ್ಧ ಭಾಗ ತೊಗೊಂಡೆ ಬೆನ್ ರಾಮಚಂದ್ರ ಬೇಂದ್ರೆ ನಾನು ದತ್ತಾತ್ರೇ ರಾಮಚಂದ್ರ ಬೇಂದ್ರೆ ಬೆನ್ ಅರ್ಧ ತೊಗೊಂಡೆ ರಾಮ್ ತೊಗೊಂಡೆ ರಾಮಚಂದ್ರನ ಮಗ ನಾನು ಬೆನ್ ರಾಮ್ಸನ್ ಸನ್ ಸಾರ್ ಅಂತ ಸಾರ್ ಇದು ಬೇಂದ್ರೆಯವರ ಶಕ್ತಿ ಬೇಂದ್ರೆಯವರ ತಾಕತ್ತು ಆಮೇಲೆ ಇನ್ನೊಂದೇನು ಅಂತಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಅವ್ರದ್ದು ಭಾಳ ಪ್ರಸಿದ್ಧವಾದ ಎಲ್ಲ ಪದ್ಯಗಳು ಪ್ರಸಿದ್ಧವೇ ಹಳ್ಳದ ದಂಡಿಯಾಗ ಏಸೊಂದು ನಗಿ ಏರಿಕಿ ನಗಿಯಿತ್ತು ಅಂತ ಒಂದು ಪದ್ಯ ಇದೆ ಬಿಸಿಲುಗುದು ಪದ್ಯ ಅದೇ ಅದ್ರಾಗ ಬರುತ್ತೆ ಹೆಂಡ್ತಿನ ಬರೀತಾರೆ ಸೊರ್ಗಿದಿ ಸೊಪ್ಪಾಂಗ ಸುಟ್ಟು ಹಪ್ಪಳದ ಅಂಗ ಅಂತ ಬೇಜಾರು ಮಾಡ್ಕೊಳ್ತಾರೆ ಹೆಂಡ್ತಿ ಸ್ಥಿತಿನ ಹಾಗೆ ಹೇಳ್ತಾ ಹೋಗ್ತಾ ಇದ್ರೆ ಒಬ್ಬ ದನಗಾಹಿ ಹುಡುಗ ಈ ದನ ಕುರಿ ಮೇಯಿಸ್ತಾರಲ್ಲ ಆ ಹುಡುಗ ಹೋಗ್ತಾ ಇರ್ತಾನೆ ಬೇಂದ್ರೆ ಮುಂದೇನೇ ಆ ಹೇಳ್ಕೊಂಡು ಹೋಗ್ತಾನೆ ಹಳ್ಳಾದ ದಂಡಿಯಾಗ ಯೇಸೊಂದು ನಗಿಗಿತ್ತ ಏರಿಕಿ ನಗಿಗಿತ್ತ ಬೇಂದ್ರೆ ಅವರು ಕುತೂಹಲ ತಡಿಯಲ್ಲ ಬರ ಇಲ್ಲಿ ಈ ಹಾಡು ಯಾರು ಬರ್ ಬರ್ದದ್ದು ನಿನಗೆ ಗೊತ್ತದೇನು ನಿನಗೆ ಆದ್ರಂತೆ ಹಾ ನ ಎಗ್ಗು ಹತ್ತಿರ ಬಿಡ್ರಿ ಯಾರೋ ಬರ್ದಾರ ಹಾಡ್ಕೊಂಡು ಹೋಗಿನಿ ಅಂತ ಬೇಂದ್ರೆಯವರಾಗಿದ್ದರೆ ಬೇರೆಯವರಾಗಿದ್ದರೆ ಸಿಟ್ಟು ಬೇಂದ್ರೆ ಬೇಂದ್ರೆಯವರು ಹೇಳ್ತಾರೆ ನಿಜ ನನ್ನ ಕವಿತಾ ಅರಮನೆಗಳಲ್ಲಿ ಇನ್ನಿನೆಲ್ಲೋ ಶ್ರೀಮಂತರ ಮನೆಗಳಲ್ಲಿ ಮೆರೆಯೋದಕ್ಕಿಂತ ಸಾಮಾನ್ಯ ಜನ ದನ ಓಡಿಸೋನು ದನ ಕಾಯೋಂಥವನು ಕುರಿ ಕಾಯೋ ಅಂಥವ್ ತಲುಪ್ತಲ್ಲ ಕವಿ ಅವತ್ತಿಗೂ ಮುಖ್ಯ ಅಲ್ಲ ಅವನು ಕವಿತಾನ ಮುಖ್ಯ ಅಂತಾರೆ ಆಮೇಲೆ ಅವ್ರಿಗೆ ಬೇರೆ ಕವಿತೆನೇ ಶ್ರೇಷ್ಠ ಅಂತ ಹೇಳ್ತಾ ಇರಲಿಲ್ಲ ಅವರು ಸಮಾಜದಲ್ಲಿ ಬದುಕು ಮುಖ್ಯ ಅಂತ ಅವ್ರು ಹೇಳ್ತಾರೆ ಯಾರಿಗೆ ಬೇಕಾಯ್ತು ನಿನ್ನ ಕವಿತಾ ಅದ್ರ ಮೇಲೆ ಬ್ರೆಡ್ ತಾ ಅದ್ರ ಮೇಲೆ ಬೆಣ್ಣಿ ತಾ ಅಂತಾರೆ ಆಹಾರ ಮುಖ್ಯ ಅಂತ ಯೋಚನೆ ಮಾಡಿ ಬೇಂದ್ರೆ ಅಂಥ ಕವಿ ಆರು ಮಕ್ಕಳ ಆರು ಮಕ್ಕಳನ್ನು ಕಳ್ಕೊಂಡ ಬೇಂದ್ರೆ ಎಷ್ಟೆಷ್ಟು ದುಃಖ ಪಡ್ತಾರೆ ಅಂತಂದರೆ ಅವರು ತಾಯಿಯ ನೀವು ಅಂಬಿಕಾ ತನಗೋದಂತ ಅಂತ ಕರಿತೇವೆ ಬೇಂದ್ರೆ ಅವ್ರಿಗೆ ಅವ್ರ ಹೆಸರು ತಾಯಿ ಹೆಸರನ್ನೇ ಇಟ್ಟಿರೋದು ತಾಯಿ ಹೆಸರಿನಲ್ಲೇ ಬರೀತಾರೆ ಮತ್ತು ಕವಿತೆ ಹೆಂಗೆ ಹುಟ್ಟೋದು ಅನ್ನೋದನ್ನು ಅವ್ರ ತಾಯಿ ಮಗುವಿನ ರೂಪದಲ್ಲೇ ಹೇಳೋದು ಬಹುಶಃ ಅದನ್ನು ಪ್ರಸ್ತಾಪ ಮಾಡಬೇಕು ನಾನಿಲ್ಲಿ ಯಾಕೆಂದರೆ ಅವ್ರು ಬರೀತಾರೆ ಕವಿತೆ ಹೆಂಗೆ ಹುಟ್ಟುತ್ತಂತಂದರೆ ಹಾಸಾದ ಮಿಂಚಿನಿಂದ ಬೀಸಿದ್ದ ಸೆರಗಿನಿಂದ ಹಾಸಾದ ಮಿಂಚಿನಿಂದ ಬೇಯಿಸಿ ಬೀಸಿದ್ದ ಸೆರಗಿನಿಂದ ಹರಿದಂತೆ ನಾಲ್ಕು ಸಾಲು ಉಳಿದಾವ ಎರಡು ಸಾಲು ಅಂದು ಬರೀತಾ ಹರಿದಂತೆ ನಾಲ್ಕು ನೂಲು ಉಳಿದಾವ ಎರಡು ಸಾಲು ಅಂತ ಬರೀತಾರೆ ಅಂದರೆ ತಾಯಿಯಾದವಳು ಮಗುವನ್ನು ಲಾಲನೆ ಪಾಲನೆ ಮಾಡ್ತಾ ಇರ್ತಾಳೆ ಮಗು ಏನು ಮಾಡುತ್ತೆ ಮಲಗಿದ್ದಾಗ ಆ ತಾಯಿಯ ಸೀರೆ ಸೆರಗಿನ ಚುಂಗನ್ನು ಹಿಡಿದಿರುತ್ತೆ ಅವಳೆ ಎದ್ದೋದಾಗ ಒಂದು ಎರಡು ತುಂಡು ಎರಡು ದಾರ ಹಿಂಗೆ ಹಿಡ್ಕೊಂಡಿರುತ್ತೆ ಅಷ್ಟೇ ಕವಿಯ ಕಲ್ಪನೆ ಅಂತ ಹೇಳ್ತಾರೆ ಇದು ಬಹಳ ವಿಶೇಷ ಅಂತ ನಾನು ಕರ್ಕೊಳ್ತೀನಿ ಯಾಕೆಂತಂದರೆ ಅವರು ಇಡೀ ಮಾತ್ ಅವರ ಮಾತೃಭಾಷೆ ಮರಾಠಿ ಅವರು ಹೇಳ್ತಾರೆ ಗರ್ಭಕೋಶದ ಕೂಸು ನಾನು ಅಂತ ಮಾತು ಕಲಿಸಿದ ತಾಯಿ ದೇಹ ಕೊಟ್ಟ ತಾಯಿ ಅನ್ನ ಕಲಿಸಿದ ತಾಯಿ ಕರ್ನಾಟಕದ ತಾಯಿ ಅಂತೆಲ್ಲ ಹೇಳ್ತಾರೆ ಬೇಂದ್ರೆ ಅವರೇ ಕುವೆಂಪು ಅವ್ರನ್ನ ಜಗದ ಕವಿ ಯುಗದ ಕವಿ ಅಂತ ಕರೆದದ್ದು ಆಮೇಲೆ ಭಾಳ ವಿಶೇಷವಾಗಿ ಒಂದೊಂದು ಪದಕ್ಕೆ ಬೇರೆ ಬೇರೆ ಅರ್ಥಗಳಿದೆ ಅವ್ರ ಪದ್ಯಗಳು ಗಮನಿಸ್ಬೇಕಾದ್ರೆ ಸೂ ಸೂಕ್ಷ್ಮ ಅಲ್ಲ ಬೇಂದ್ರೆ ಅವ್ರ ಪದ್ಯ ಯೋಚನೆ ಮಾಡಬೇಕಾದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ನಾನೇ ಸುಸ್ತೊಡೆದು ಬಿಟ್ಟೆ ಒಂದು ಸತ್ತಿ ಬೇಂದ್ರೆ ಅವರು ನನಗೆ ಇಷ್ಟದ ಕವಿ ಕವಿಯಾಗಿದ್ದರೂ ಕೂಡ ಒಂದು ಪದ್ಯ ಇದೆ ಮರುಳ ನಾರಿ ಮರುಳು ಮಾಡೋಕೆ ಹೋಗಿ ಮರುಳಾದಳೋ ಜಂಗಮಯ್ಯಾಗ ಅದೊಂದು ಕ್ಲಾಸ್ ಮಾಡೋಕ್ಕೆ ನಾನು ನಾಲ್ಕು ಕ್ಲಾಸ್ ಬೇಕು ಆ ಎರಡು ಲೈನ್ ಮಾಡೋಕ್ಕೆ ಮರುಳು ಅಂತಂದರೆ ವಾಪಸ್ಸು ಅಂತಿದೆ ಹುಚ್ಚು ಅಂತ ಅರ್ಥ ಇದೆ ಮರಳು ಅಂದರೆ ವಾಪಸ್ಸು ಅಂತ ಅರ್ಥ ಇದೆ ಸಿದ್ಧ ಅಂದರೆ ತಯಾರಾಗೋದು ಅಂತಿದೆ ಸಾಧಕರು ಅನ್ನೋ ಅರ್ಥ ಇದೆ ನ ಅರಿ ಅಂತಲೂ ಆಗುತ್ತೆ ನನ್ನನ್ನು ಅರಿಯೋದು ಅಂತ ಮರುಳ ಸಿದ್ಧನ ನಾರಿ ಮರುಳು ಮಾಡೋಕೆ ಹೋಗಿ ಮರುಳಾದಳೋ ಜಂಗಮಯ್ಯಾಗ ಜಂಗಮನ ಮೈಯಲ್ಲಿ ಅಂಕಿತವಾದ್ಲು ಒಳಗೆ ಲೀನವಾದ್ಲು ಆಗುತ್ತೆ ಜಂಗಮಯ್ಯ ಅನ್ನೋದೊಂದು ಪದವಿನೂ ಹೌದು ಹಾಗಾಗಿ ಒಂದೊಂದು ಪದಕ್ಕೆ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಒಂದು ಕಡೆ ಬರೀತಾರೆ ನಮ್ಮ ಗುರುಗಳವರು ಪದ ಪದಕ್ಕೂ ಪದವಿ ಕೊಟ್ಟಾತ ಬೇಂದ್ರೆ ಅಂತ ಬರೀತಾರೆ ಕರೆಕ್ಟ್ ಒಂದೊಂದು ಪದಕ್ಕೆ ನಮ್ಗೆ ಅರ್ಥನೇ ತಿಳ್ಕೊಳ್ಳಿಲ್ಲ ಅಂದರೆ ಭಾಳ ಕಷ್ಟ ಏನೇನೇನೋ ಆಗ್ಬಿಡುತ್ತೆ ನಿಮಗೆ ಈಗ ತಾನೇ ಹೇಳಿದ್ನಲ್ಲ ನೀ ಹಿಂಗೆ ನೋಡಬೇಡ ನನ್ನ ಸಂತೋಷದ ಗೀತೆ ಅಂದ್ಕೊಂಡು ಅನಂತ ಸ್ವಾಮಿ ಅವರು ಏನು ಮಾಡಿದ್ರು ಅದನ್ನು ಬಾಂಗ್ರಾ ಸ್ಟೈಲಲ್ಲಿ ಮಾಡಿದ್ರಂತೆ ನಿಸಾರ ಅಂತ ಹೇಳಿದ್ರಂತಪ್ಪ ಇದು ಶೋಕಗೀತೆ ಇದನ್ನು ಶೋಕಗೀತೆ ಟೋನಲ್ಲಿ ಮಾಡು ನೀನು ಫ್ಲೈಯಿಂಗ್ ಕಲರ್ಸಲ್ಲಿ ಎಂಥೂಸಿಯಾಸ್ಟಿಕ್ಕಾಗಿ ಮಾಡಬೇಡ ಅಂತಂತೆ ಇದು ಕೆಲವು ಸರಿ ಹಿಂಗಾಗುತ್ತೆ ಯಾಕೆಂದರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸ್ತಿದೆ ಕೇಳಿರ್ಬೋದು ನೀವು ವಾಸ್ತವದಲ್ಲಿ ಪ್ರೇಮಗೀತೆ ಅಲ್ಲ ಅದು ಗುರುತ್ವಾಕರ್ಷಣ ಶಕ್ತಿ ಗ್ರಾವಿಟೇಷನಲ್ ಫೋರ್ಸು ಇವೆಲ್ಲ ಬರುತ್ತೆ ಅದರಲ್ಲಿ ಹಾಗಾಗಿ ಅದನ್ನು ನಾವು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು ಯಾಕಂತಂದರೆ ಆ ಪದ ಈಗ ಇನ್ನೊಂದು ಹಾಡಿದೆ ನಂಗೆ ಭಾಳ ಒಂಥರ ಬೇಜಾರದು ಯಾಕಂದ್ರೆ ಅಂತರಂಗದ ಮೃದಂಗ ಅಂತ ತೋಂತ ನಾನ ಅಂತ ಅದು ಒಂದು ಲವ್ ಸಾಂಗ್ ಥರ ಪ್ರೆಸೆಂಟ್ ಮಾಡಿಬಿಟ್ಟಿದೆ ಸಿನಿಮಾದಲ್ಲಿ ಯಾಕೆಂದರೆ ಅದರ ಸ್ಟಫ್ ಗೊತ್ತಿಲ್ಲ ಅದರ ಅದರ ಏನು ಅದರ ಒಳಗಿನ ಶಕ್ತಿ ಗೊತ್ತಿಲ್ಲ ಯಾಕೆಂದರೆ ಶ್ರೀ ಹೇಳೋರಂತೆ ಬೇಂದ್ರೆಯವ್ರ ಕವಿತೆಗಳು ಹೆಂಗೆ ಅಂದರೆ ಚಿಕ್ಕ ಬಾವಿ ಇದ್ದಂಗೆ ಬಗ್ಗು ನೋಡಿದರೆ ಆಳ ಜಾಸ್ತಿ ಅಂತ ಇದು ಬೇಂದ್ರೆಯವ್ರ ತಾಕತ್ತು ಒಂದೊಂದು ಪದಕ್ಕೆ ಒಂದು ಯೋಚನೆ ಮಾಡಿದರೆ ಇನ್ನೊಂದು ಪದ ಬರುತ್ತೆ ಏಳು ಚಿನ್ನ ಬೆಳಗಾಯಿತು ಅಣ್ಣ ಮೂಡಲವು ತೆರೆಯ ಕಣ್ಣ ಅಂತ ಬರುತ್ತೆ ಏಳು ಅಂದರೆ ಎರಡು ಅರ್ಥ ಇದೆ ಇಲ್ಲಿ ಎದ್ದೇಳೋದು ಹೌದು ಸಂಖ್ಯೆನೂ ಹೌದು ಚಿನ್ನ ಅಂದರೆ ಬಂಗಾರದಂಥದ್ದು ಅಂತ ಆಗುತ್ತೆ ಚಿನ್ನ ಅಂದರೆ ಚಿನ್ನ ಮಗು ಹಾಗಾಗಿ ಒಂದೊಂದು ಪದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಕೆಲವು ಕಡೆ ರೆಪ್ಪೆ ತುಟಿ ತೆರೆದು ಮಾತಾಡಿತು ಅಂತಾರೆ ರೆಪ್ಪೆಗೂ ತುಟಿಗೂ ಸಂಬಂಧನೇ ಇಲ್ಲ ಇದನ್ನು ಕಾವ್ಯ ಭಾಷೆಯಲ್ಲಿ ಆಕ್ಸಿಮೊರಾನ್ ಅಂತ ಕರಿತೀವಿ ಬೇಂದ್ರೆ ಅರ್ಥ ಮಾಡ್ಕೋಬೇಕಾದ್ರೆ ಈ ಜನ್ಮ ಸಾಕಾಗಲ್ಲ ಆಮೇಲೆ ಭಾಳ ಪ್ರಸಿದ್ಧವಾದ ಒಂದು ಪದ್ಯ ಇದೆ ನೀವು ಎಲ್ಲರೂ ಕೇಳಿರ್ಬೋದು ಮುಗಿಲ ಮಾರಿಗೆ ರಾಗರತಿಯ ರಂಗು ಏರಿತ್ತ ನಂಜು ಏರಿತ್ತ ಇದೆಲ್ಲ ಬರ್ತಲ್ಲ ಮಾರಿ ಅಂತಂದರೆ ನಾವು ರಾಕ್ಷಸಿ ಅಂದ್ಕೊಂಬಿಡ್ತೀವಿ ಮಾರಿ ಅಂದರೆ ಮೋರೆ ಮುಖ ನೀನು ಮಾರಿ ನೋಡ್ಕೊ ಅಂತಾರೆ ಧಾರವಾಡದಲ್ಲಿ ಅದು ಅದರ ಅರ್ಥ ಆ ತಿಳ್ಕೊಳ್ತೀರ ನೀವು ಮುಗಿಲ ಮಾರಿ ಅಂದರೆ ಮುಗಿಲ್ ರಾಕ್ಷಸಿ ಅಂತ ಆಗ್ಬಿಡುತ್ತೆ ಭಾಳ ವಿಶೇಷ ಅದು ಯಾಕಂದರೆ ಬೇಂದ್ರೇನೇ ಇರಲಿ ಯಾರದೇ ಇರಲಿ ಅದು ಅರ್ಥ ಮಾಡ್ಕೊಳ್ಳೋದೇ ಇದ್ದರೆ ಕಷ್ಟ ಪದ ಆಮೇಲೆ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಅಂತ ಒಂದು ಹಾಡಿದೆ ಅವ್ರದ್ದೇನೆ ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ ಅಂತ ಬರ್ತಿರ್ಲಿ ಸ್ವಾರ್ಥ ಅಂದರೆ ಸೆಲ್ಫಿಶ್ನೆಸ್ ಅಲ್ಲ ಸ್ವ ಅರ್ಥ ಇಲ್ಲ ಅಂತ ಆಮೇಲೆ ಅವರು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಹುಟ್ಟಿದವರು ಸಾವಿರದ ಒಂಬೈನೂರ ಚತುರ್ದಶಿ ದಿವಸ ತೀರ್ಕೊಂಡಿದ್ದವರು ಅವ್ರು ಹೇಳೋರಂತೆ ನಾನು ಇಡೀ ಜೀವನವೇ ಕರ್ನಾಟಕಕ್ಕೆ ಕೊಟ್ಟಿನಿ ಬಹುಶಃ ಮಹಾರಾಷ್ಟ್ರದಲ್ಲಿ ಬಿಡ್ತೀನಿ ಅನಿಸುತ್ತೆ ಅಂತ ಅಷ್ಟು ಅದು ಹಾಗೆ ಆಯಿತು ಮುಂಬೈ ಹರಕಿಶನ್ ದಾಸ್ ಆಸ್ಪತ್ರೆಯಲ್ಲಿ ಅವರು ತೀರ್ಕೊಂಡಿದ್ದು ಅಕ್ಟೋಬರ್ ಇಪ್ಪತ್ತಾರು ಮೂ ಮಧ್ಯಾಹ್ನ ಒಂದು ಗಂಟೆ ಹದಿನೆಂಟು ನಿಮಿಷಕ್ಕೆ ಹರಕಿಶನ್ ದಾಸ್ ಆಸ್ಪತ್ರೆಯಲ್ಲಿ ತೀರ್ಕೊಳ್ತಾರೆ ಕವಿ ಯಾವತ್ತಷ್ಟೇ ನನಗೆ ಭಾಳ ಪ್ರೀತಿ ಅನಿಸಿದ್ದು ನಾನು ಹೊಡೆದು ಬಿಡ್ತಾ ಇದ್ದೆ ಹತ್ತಿರ ಅಂತ ಅವ್ರದ್ದೊಂದು ಕವನ ಸಂಕಲನ ಇದೆ ನಾವು ಯೋಚನೆ ಮಾಡಿದ್ದೇನು ಅಂದರೆ ಹತ್ತಿರ ಅಂದರೆ ಹತ್ರ ಬಾ ಅಂತ ಅಲ್ಲವೇ ಅಲ್ಲ ಅಂತ ನಮ್ಮಷ್ಟು ಹೇಳಿದ್ರು ಏಯ್ ಮರಾಠಿ ಮಾತೃಭಾಷೆಯ ಬೇಂದ್ರೆ ಬಾಹತ್ತರ ಅಂದರೆ ಏನು ಗೊತ್ತೇನೋ ಎಪ್ಪತ್ತೆರಡು ಅಂತ ಅರ್ಥ ಇದೆ ಬಾಹತ್ತರ 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 ಅಂದರೆ ಎಪ್ಪತ್ತೆರಡನೇ ವರ್ಷದಲ್ಲಿ ಬರೆದಿದ್ದು ಯಪ್ಪ ಅಂದ್ಕೊಂಡೆ ಹಾಗೆ ಬೇಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಜನ್ಮ ಸಾಕಾಗಲ್ಲ ಅವರು ಎಷ್ಟು ಪ್ರೀತಿಸಿದ್ರು ಬದುಕನ್ನು ಅಂದರೆ ಬಹುಶಃ ಬೇರೆಯವ್ರಿಗೆ ಯಾರ್ಯಾರು ಈ ಥರದ ಕಷ್ಟಗಳು ಬಂದಿದ್ದರೆ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೋ ಎನ್ನ ಪಾಡುನಾಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ ಕಲ್ಲು ಸಕ್ಕರೆ ಅಂತ ನಿನ್ನ ಮನ ಕರಗಿದರೆ ಅದರ ಸಭಿಯನ್ನಷ್ಟೇ ಹಣಿಸು ನನಗೆ ಇದು ಬೇಂದ್ರೆಯವ್ರ ಶಕ್ತಿ ಹೆಂಡ್ತಿಗೆ ಹೇಳ್ತಾರೆ ವಿಧಿ ತಂದ ವಧು ನೀನು ಅಂತಾರೆ ಸಪ್ಪೆ ಬಾಳುವೆಗಿಂತ ಉಪ್ಪು ನೀರು ಲೇಸು ಅಂತ ಹೇಳಿ ಹಾಗೆ ಬದುಕಿರಲ್ಲ ಬೇಂದ್ರೆ ನನ್ನ ಪ್ರಕಾರ ಬೇಂದ್ರೆ ಅವರಿಗೆ ಏನು ಹೇಳ್ಬೋದು ಅಂದರೆ ಅವರು ಸಾವಿರದ ಕವಿ ಸಾವಿರದವರ ಕವಿ ಸಾವಿರದ ವರ ಕವಿ ಇದು ಅವರ ಶಕ್ತಿ ಹಾಗಾಗಿ ಬೇಂದ್ರೆಯವರ ಇನ್ಫ್ಲೂಯೆನ್ಸ್ ಇಲ್ಲದೇ ಇರೋರು ಯಾರೂ ಇಲ್ಲವೇ ಇಲ್ಲ ಅಂತ ಚೌರ್ಯಂಶಿ ಲಕ್ಷರ ಸಿಡಿಲು ಅಂತ ಬೇಂದ್ರೆ ಬರೆದಿದ್ದೀನಿ ಕಂಬಾರರು ಕೂಡ ಬಳಸಿದ್ದಾರೆ ಬಡತನವನ್ನು ಎಷ್ಟು ಪ್ರೀತಿಸಿದ್ರು ಅಂದರೆ ಬಡತನವು ಸಾಹಿತ್ಯದ ವಸ್ತು ಬೇಕಾಗಿದೆ ಅಂತ ಒಂದು ಪದ್ಯನೇ ಬರೆದ್ರು ಅವ್ರು ಬಡತನ ಎಂಜಾಯ್ ಮಾಡಿದರು ಅಂತ ಅವರು ಕೊಟ್ಟ ರಾಶಿಗಳಿದೆಯಲ್ಲ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಇದು ಅರ್ಥ ಮಾಡ್ಕೊಂಡಾಗ ಬೇಂದ್ರೆ ವಿಶೇಷ ಅನ್ನಿಸ್ತಾರೆ ಆ ಬೇಂದ್ರೆ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಹತ್ತು ಸರಿ ಅಲ್ಲ ಇಪ್ಪತ್ತು ಸರ್ತಿ ಓದಬೇಕು ಅದನ್ನ ನೋಡೋಕ್ಕೂ ಕೊಳ್ಳದಿದ್ರಂತೆ ಅವ್ರು ಹೇಳೋದು ಆಕಾರದಲ್ಲಿ ವಾಮನ ಅರ್ಥದಲ್ಲಿ ತ್ರಿವಿಕ್ರಮ ಅಂತ ಅವ್ರಿಗಿರೋದು ಇರೋದು ಆಮೇಲೆ ಇನ್ನೊಂದು ಬೇಂದ್ರೆ ಅವ್ರ ಬಗ್ಗೆ ಹೇಳಲೇಬೇಕಾದ ಮಾತು ಅಂದರೆ ಅವರೇ ಹೇಳೋರಂತೆ ನನ್ನ ಕವಿತೆಯಲ್ಲಿ ಒಂದು ಆರ್ಕಿಟೆಕ್ಚರಲ್ ಡೆವಲಪ್ಮೆಂಟ್ ಇರುತ್ತೆ ಯಾರಿಗೆ ತಿಳಿಯೋದಿಲ್ಲ ಈಗ ನನ್ನ ಕವಿತೆನೂ ಅರ್ಥ ಆಗೋಲ್ಲ ಅಂತ ಭಾಳ ಚೆನ್ನಾಗಿ ಒಂದು ಮಾತು ಹೇಳ್ತಾರೆ ರಸವೇ ಜನನ ಬಿರಸ ಸಮರಸವೇ ಜೀವನ ಅಂತ ಹೇಳಿದ್ದು ಬೇಂದ್ರೆ ಒಂದು ಭಾಳ ಒಳ್ಳೆಯ ಮಾತನ್ನು ಹೇಳ್ತಾರೆ ಏನು ಅದು ಅಂತಂದರೆ ತಿಳಿದದ ಅಂಬೋದು ಅಜ್ಞಾನದ ಹಾದಿ ತಿಳಿತಾ ಅದ ಅನ್ನೋದು ಜ್ಞಾನದ ಹಾದಿ ಇದು ಅಂಬಿಕಾ ತನೆಯನ ಅಂತರ್ವಾಣಿ ಅಂತ ಬರೀತಾರೆ ಹಾಗಾಗಿ ಅವರು ತಾಯಿ ಹೆಸರೇ ಹೇಳಿದ್ದೆಲ್ಲ ಕಡೆ ತಾಯಿ ಮಾಯಿ ಅಂಬಿಕೆಯೇ ನಿನ್ನ ತನೆಯ ದತ್ತನು ನೀನು ಇತ್ತು ದಿತ್ತನು ನಿನ್ನ ಹೆಸರಿನಲ್ಲಿ ನಾನು ಬರೆಯುವುದೇನು ಸೋಜಿಗ ಮರೆಯಲಾರದು ಜಗ ಅಂಥ ಮಾಂತ್ರಿಕ ಕವಿ ಶಬ್ದಗಾರುಡಿಗ ಕವಿ ಭಾಳ ವಿಶೇಷ ಗಂಗೆ ಅಂದ ತಕ್ಷಣ ಇಳಿದು ಬಾ ತಾಯಿ ಇಳಿದು ಬಾ ಅಂತ ನಮಗೆ ನೆನಪು ಬರುತ್ತೆ ಅದರಲ್ಲಿ ಒಂದು ಸಾಲು ಬರುತ್ತೆ ಬೆ ಚೆನ್ನಾಗಿದೆ ಪದಗಳ ಜೋಡಣೆ ಸುರಸ್ವಪ್ನ ಬಿದ್ದ ಪ್ರತಿಬಿಂಬ ಬಿದ್ದ ಉದ್ಬುದ್ಧ ಶುದ್ಧ ನೀರೆ ಎಚ್ಚೆತ್ತು ಎದ್ದ ಆಕಾಶದುದ್ದ ಧರೆಗಿಳಿಯಲ್ಲಿದ್ದ ಧೀರೆ ಅಂತ ಬರುತ್ತೆ ಅಂಬಿಕಾತನಯ್ಯನ ಅತ್ತೆ ಬಾ ಅಂತ ಬಂತು ನನಗೆ ಅರ್ಥ ಆಗಲಿಲ್ಲ ಇದೇನಿದೆ ಅಂಬಿಕಾತನಯ್ಯನ ಅತ್ತೆ ಯಾರು ಅಂತ ನಮ್ಮೆಷ್ಟು ಅದನ್ನು ಪರಿಹರಿಸಿದರು ರಾಮರಾವ್ ಕುಲಕರ್ಣಿ ಅಂತ ಅಂಬಿಕಾತನಯನ ಬಳಿ ಬಾ ಅಂತ ಅರ್ಥ ಅದು ಅಂತ ಹತ್ರ ಬಾ ಅಂತ ಅರ್ಥ ಅತ್ತೆ ಬಾ ಅಂದರೆ ಇದು ನಮ್ಗೆ ಅರ್ಥ ಆಗ್ಬೋದು ಹೀಗೆ ಬೇಂದ್ರೆ ಅವರನ್ನು ಈ ಕಾರಣಕ್ಕಾಗಿ ನಾವು ನೆನೆಸ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಭಾವನೆ ಯಾಕೆಂದರೆ ನಾವು ಬ್ರ್ಯಾಂಡ್ ಮಾಡಿಬಿಡ್ತೀವಿ ಬೇಂದ್ರೆ ಅಂದರೆ ನಾಲ್ಕು ತಂತೆ ಅದರಿಂದ ಆಚೆಗೆ ಇಲ್ಲ ಹಾಗೆ ಹೇಳ್ತೀವಿ ನಾಟಕಗಳನ್ನು ಬರೆದಿದ್ದಾರೆ ಬೇಂದ್ರೆ ಸಾಯೋ ಆಟ ಅಂತೆಲ್ಲ ಬರೆದಿದ್ದಾರೆ ನಾಟಕಕಾರರಾಗೆ ಹೆಚ್ಚು ಪ್ರಸಿದ್ಧ ಆಗಲಿಲ್ಲ ನಾವು ಕವಿಯಾಗೆ ಹೆಚ್ಚು ಪ್ರಸಿದ್ಧರು ಬೇಂದ್ರೆಯವರು ಕಾಳಿದಾಸನನ್ನೂ ಕನ್ನಡಕ್ಕೆ ತಂದವರು ನೆನಪಿರ್ಬೇಕು ಆ ಥರದ ಸಾಧನೆಯನ್ನು ಮಾಡಿದ ಬೇಂದ್ರೆ ಅವರ ಈ ಸಂದರ್ಭದಲ್ಲಿ ನೆನೆಸ್ಕೊಳಕ್ಕೆ ನನಗಂತೂ ವೈಯಕ್ತಿಕವಾಗಿ ಸಂತೋಷವನ್ನು ಕೊಡುತ್ತೆ ಯಾಕಂದರೆ ನನಗೂ ಆವತ್ತಿನಿಂದ ಇವತ್ತರೆಗೆ ಬೇಂದ್ರೆ ನರಸಿಂಹಸ್ವಾಮಿ ಕಡದಷ್ಟು ಉಳಿದವ ಯಾವ ಕವಿಗಳು ನನಗೆ ಹೆಚ್ಚು ಕಾಡಿಲ್ಲ ಈ ಕವಿಗಳು ಕಾಡದಷ್ಟು ಹಾಗಾಗಿ ಅಂಬಿಕಾತನ ಇರುತ್ತಾ ಬೇಂದ್ರೆ ನನಗೆ ವೈಯಕ್ತಿಕ ಹೆಮ್ಮೆ ಅಂದರೆ ಶೇಷಾದ್ರಿಪುರಂ ಕಾಲೇಜಲ್ಲಿ ನಾನು ಎಮ್ ಎ ಮಾಡಿದಾಗ ನಾನು ಬೇಂದ್ರೆಯವ್ರ ಬಗ್ಗೆ ನಾನು ಪ್ರಬಂಧ ಮಂಡನೆ ಮಾಡಿ ನರಹಳ್ಳಿ ಬಾಲ್ತಮ್ಮ ನಮ್ಮ ಆಗಿದ್ದರು ಅವರು ನನಗೆ ಬೆಸ್ಟ್ ಎಸ್ ಎಸ್ ಒನ್ ಆಫ್ ದಿ ಬೆಸ್ಟ್ ಎಸ್ ಒನ್ ಆಫ್ ದಿ ಬೆಸ್ಟ್ ಎಸ್ ಎಸ್ ಅಂಡ್ ಹರ್ಡ್ ಹರಡನ್ಬಿಟ್ಟು ಬಹುಮಾನ ಕೊಟ್ಟಾಗ ಒಬ್ಬ ಮೇಷ್ಟ್ಟ್ರು ಜಿ ಶ್ರೀನಿವಾಸ ರಾಜು ಅಂತ ಕ್ರೈಸ್ಟ್ ಕಾಲೇಜಲ್ಲಿ ಕನ್ನಡ ಸಂಘವನ್ನು ಕಟ್ಟದವರು ಅವರು ನನ್ನ ತನ್ನ ಲೇಖನವನ್ನು ಮುಂದಕ್ಕೆ ಹಾಕ್ಕೊಂಡು ನನ್ನ ಲೇಖನವನ್ನು ಸಂಚಯ ಪತ್ರಿಕೆಯಲ್ಲಿ ಪ್ರಕಟಿಸಿದರು ನಮ್ಗೆ ಬೇಂದ್ರೆ ಹುಚ್ಚು ಹಿಡಿಸಿದವರು ರಾಮರಾವ್ ಕುಲಕರ್ಣಿ ಅಂತ ಅವ್ರು ಇವತ್ತಿಲ್ಲ ಅವರಿಗೆ ಈ ಸಂಚಿಕೆಯನ್ನು ಗೌರವಪೂರ್ಣವಾಗಿ ನಾನು ಅರ್ಥಿಸ್ಬೇಕಾಗಿದೆ ಯಾಕೆಂದರೆ ಅವರೇ ಅದನ್ನು ತಿದ್ದಿದ್ದು ಪ್ರತಿಯೊಂದನ್ನು ಹೀಗೆ ಬರೀ ಹ್ಯಾ ಬರೀ ಹೇಗೆ ಬರೀ ಹೀಗೆ ಬರಿ ಅಂತೆಲ್ಲ ಹೇಳಿತು ಬೇಂದ್ರೆ ಅವರಿಗೆ ತುತ್ತಿನ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಅನ್ನದ ತುತ್ತಿನ ಸಂಕಟ ಏನು ಅನ್ನೋದನ್ನ ಎಷ್ಟು ಚೆನ್ನಾಗಿ ರೀ ಅದನ್ನು ಒಂದು ಪದ್ಯ ಇದೆ ಬಹುಶಃ ಕನ್ನಡದ ಇನ್ನೊಬ್ಬ ಕವಿ ಬರೆಯಲ್ಲ ರೀ ಆ ಥರ ಅವರು ಬರೀತಾರೆ ದೇವರದೊಂದು ಗೋರಿಯ ಕಟ್ಟಿ ಧರ್ಮ ಧೂಪಕ್ಕೆ ಬೆಂಕಿಯ ನಿಕ್ಕಿ ಗಣಗಣ ಬಾರಿಸಿ ಪ್ರಾಣದ ಗಂಟೆಯ ಸಾವಿನ ನೋವಿಗೆ ಕಲಮಲವೆದ್ದು ನೆಲವನ್ನೆಲ್ಲ ತುತ್ತನ್ನೆಂದು ಗದರುತ್ತಿದು ಗರ್ಜಿಸುತ್ತಿರುವುದು ಬಡ ಬಡಬರ ಬಗ್ಗರು ತುತ್ತಿನ ಚೀಲದ ಒಳಗಿನ ಒಳಗಿನ ಒಳಗೊನಿ ಒಂದು ಅಂತ ನೋಡಿ ಎಷ್ಟೋ ಸರಿ ಹಸುವಿನ ಸಂಕಟ ಹೆಂಗಿರುತ್ತೆ ಗೊತ್ತಾ ಒಂದು ಚುಟ್ಕ ಹೇಳಿ ಮುಗಿಸ್ತೀನಿ ಒಂದು ಚುಟ್ಕದಲ್ಲಿದೆ ಅಪ್ಪ ಅಮ್ಮ ಅಣ್ಣ ದುಡಿದು ದುಡಿದು ಸಣ್ಣ ಆದರೂ ಸಿಗ್ತಾ ಇಲ್ಲ ಒಂದು ತುತ್ತು ಅನ್ನ ಎಂಥ ಮಾರ್ಮಿಕವಾದ ಸಾಲ ನೋಡಿ ಅಪ್ಪ ಅಮ್ಮ ಅಣ್ಣ ದುಡಿದು ದುಡಿದು ಸಣ್ಣ ಸಿಗ್ತಾ ಇಲ್ಲ ಒಂತೂ ತನ್ನ ಜನಪದರಲ್ಲೊಂದು ಬರುತ್ತೆ ನಲ್ಲಕ್ಕಿ ಮೋನವನ್ನು ಉಣಲೊಲ್ಲ ನನ್ನಲ್ಲ ನಲ್ಲಕ್ಕಿ ಅಂದರೆ ಒಳ್ಳೆ ಅಕ್ಕಿ ಬೋನ ಅಂದರೆ ಆಹಾರ ಆ ಒಳ್ಳೆ ಅಕ್ಕಿಯನ್ನು ನಾನು ತಿನ್ನೋಕೆ ಇಲ್ವಂತೆ ನಲ್ಲಕ್ಕಿ ಮೋನವನ್ನು ಉಣಲೊಲ್ಲ ಏ ಏಕೊಲ್ಲ ಪಾಪ ಇಲ್ಲದುದಕ್ಕೆ ಒಲ್ಲ ಅಲ್ಲಿ ಇಲ್ಲ ದುರಂತ ಅಂದರೆ ಅದು ಅಂಥ ಸಂಕಟವನ್ನು ಬೇಂದ್ರೆಯವರು ಅನುಭವಿಸಿದ್ರು ಬಟ್ ಕವಿ ಅದೇ ಹೇಳಿದ್ನಲ್ಲ ಕೊಳ್ಳಿದ್ರು ಸಾಧನೆಯಲ್ಲಿ ದೊಡ್ಡರು ಆಕಾರದಲ್ಲಿ ವಾಮನ ಅರ್ಥದಲ್ಲಿ ತ್ರಿವಿಕ್ರಮ ಬೇಂದ್ರೆ ಅವ್ರನ್ನ ಸ್ಮರಿಸ್ಕೊಳ್ಳೋಕ್ಕೆ ಅವಕಾಶ ನೀಡಿದರು ತಮಗೂ ಧನ್ಯವಾದಗಳು ಬೇಂದ್ರೆ ಅವ್ರನ್ನ ಈ ರೀತಿ ಸ್ಮರಿಸ್ಕೊಳ್ಳೋದು ನಮ್ಮ ಎಲ್ಲರ ಕರ್ತವ್ಯ ಆಗಬೇಕು ಅದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹೌದು ಹೃದಯ ಪ್ರೀತಿಯಿಂದ ಅವ್ರನ್ನ ಗೌರವಿಸ್ತಾ ಇದ್ದರೆ ಬೇಂದ್ರೆ ಅಂಥವ್ರು ಉಳಿತಾರೆ ಬೇಂದ್ರೆ ಅಂಥವ್ರ ಕಾವ್ಯದ ಅಧ್ಯಯನ ಆಗ್ತಾ ಇರಲಿ